ಸಾಮಾನ್ಯವಾಗಿ ಹೃದಯದ ಬೈಪಾಸ್ ಸರ್ಜರಿ ಮಾಡುವ ವೈದ್ಯರು ಮತ್ತು ಆಸ್ಪತ್ರೆಗಳು ಸಿಗುತ್ತವೆ. ಆದರೆ ಗಂಭೀರ ಅಪಾಯದ ಮೆದುಳಿನ ಬೈಪಾಸ್ ಸರ್ಜರಿಗಳನ್ನು ಮಾಡುವುದು ಅಪರೂಪ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದ ಕಣ್ಣೇರಿ ಗ್ರಾಮದ ಕಣ್ಣೇರಿ ಮಠದಲ್ಲಿ ಮೆದುಳಿನ ಬೈಪಾಸ್ ಸರ್ಜರಿ ಮಾಡುವ ಮೂಲಕ ವಿಶೇಷ ಸಾಧನೆ ಮಾಡಿದ್ದಾರೆ. ಇಡೀ ದೇಶಾದ್ಯಂತ ಕೇವಲ 7-8 ಕಡೆಗಳಲ್ಲಿ ಮಾತ್ರ ಮೆದುಳಿನ ಬೈಪಾಸ್ ಸರ್ಜರಿ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಮೆದುಳಿನ ಬೈಪಾಸ್ ಸರ್ಜರಿ ಮಾಡುವ ವೈದ್ಯರ ಸಂಖ್ಯೆಯು ಬಹಳಷ್ಟು ವಿರಳವಾಗಿದೆ. ಸರ್ಜರಿಗೆ ಏನಿಲ್ಲ ಅಂದ್ರೂ 15 ಲಕ್ಷ ರೂಪಾಯಿಗಳಷ್ಟು ಖರ್ಚಾಗುತ್ತದೆ. ಮೆದುಳಿನ ಶಸ್ತ್ರ ಚಿಕಿತ್ಸೆಗೆ ದುಡ್ಡು ನೀಡಲು ತಯಾರಿದ್ದರೂ ಸಹ ಸರಿಯಾದ ಸಮಯದಲ್ಲಿ ವೈದ್ಯರ ಅಲಭ್ಯತೆಯಿಂದಾಗಿ ಅದೆಷ್ಟೋ ಜನರ ಜೀವ ಹಾನಿಯಾಗ್ತಿದೆ. ಹೀಗಾಗಿ ಕಣ್ಣೇರಿ ಮಠದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಮೆದುಳಿನ ಬೈಪಾಸ್ ಸರ್ಜರಿ ಮಾಡಲಾಗುತ್ತಿದೆ. ಸಿದ್ಧಗಿರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಈಗಾಗಲೇ 25 ರೋಗಿಗಳ ಮೆದುಳಿನ ಬೈಪಾಸ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಅತ್ಯಂತ ಕಷ್ಟಕರ ಮತ್ತು ಅಪರೂಪ ಎನ್ನಲಾಗುತ್ತಿದೆ. ಇಂತಹ ಮೆದುಳು ಶಸ್ತ್ರ ಚಿಕಿತ್ಸೆ ನಡೆಸಿದ ದೇಶದ ಮೊದಲ ಗ್ರಾಮೀಣ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೆದುಳಿನಲ್ಲಿರುವ ರಕ್ತ ನಾಳಗಳಲ್ಲಿ ರಕ್ತ ಸಂಚಾರ ಬಂದ್ ಆದಂತಹ ಸಂದರ್ಭದಲ್ಲಿ ಮೆದುಳಿನ ಬೈಪಾಸ್ ಸರ್ಜರಿ ಮಾಡಬೇಕಾಗುತ್ತದೆ. ಸಿದ್ಧಗಿರಿ ಆಸ್ಪತ್ರೆಯಲ್ಲಿ 2 ರೀತಿಯಲ್ಲಿ ಮೆದುಳಿನ ಶಸ್ತ್ರ ಚಿಕಿತ್ಸೆ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನರು ಹಾಗೂ ಪಶ್ಚಿಮ ಮಹಾರಾಷ್ಟ್ರದ ಜನರಿಗೆ ಇದು ಬಹಳ ಉಪಯುಕ್ತವಾಗಲಿದೆ. ಗ್ರಾಮೀಣ ಭಾಗದ ಜನರು 10-15 ಲಕ್ಷ ರೂಪಾಯಿಗಳಷ್ಟು ನೀಡಿ ಶಸ್ತ್ರ ಚಿಕಿತ್ಸೆ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಾರೆ. ಅಂತಹ ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ರೋಗಿಗಳು ಸುಮಾರು 1 ಲಕ್ಷ ರೂಪಾಯಿ ಒಳಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಬಹುದು. ಕರ್ನಾಟಕ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ಅನ್ವಯವಾಗುತ್ತವೆ. ಸರ್ಕಾರ ನೀಡುವ ಹಣದಿಂದಾಗಿ ರೋಗಿಗಳು ಉಚಿತವಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಬೈಪಾಸ್ ಮಾಡಿದಾರೆ ಆಗ್ಲೇ ನಿಮ್ಗೆ ಹೇಳಿದ್ರು, ಆ ಮಕ್ಕಳು ಸಣ್ಣ ಮಕ್ಕಳು ಅಂದ್ರೆ ಮಾತಾಡೋದು ಹೋಗ್ತಾವು, ಕಣ್ಣು ಹೋಗ್ತಾವು, ಕಿವಿ ಹೋಗ್ತಾವು, ಅವನ್ನೆಲ್ಲ ತಕ್ಷಾರ. ಇದ್ರ ಜೊತೆಗೆ ಈ ಅಪಸ್ಮಾರ ಅಂತೀವಲ್ಲ ನಾವು, ಫಿಟ್ಸ್ ಬರ್ತಾವಲ್ಲ, ಅದ್ರ ಸರ್ಜರಿನೂ ಅವ್ರು ಮಾಡ್ತಾರೆ. ಅವು ನಿಮ್ಮಲ್ಲಿ ನಿಮಾನ್ಸ್ಬಿಟ್ರೆ ಎಲ್ಲಿ ಮಾಡೋದಲ್ಲ ದೌಡ್ ಬೇಗ ನಡುವ. ಅದ್ರ ಜೊತೆಗೆ ಅನ್ಯೂರಿಸಮ್ ಅಂತ ತಿಳ್ಕೊಂಡು ಇನ್ನೊಂದು ಸರ್ಜರಿ ಐತಿ ಲಾಗುವಾಯ್ತು. ವಾಜಪೇಯಿ ಶ್ರೀ ಆರೋಗ್ಯ ಯೋಜನಾ ಏನ ತೋ ಲಾಗು ಆಯ್ತು. ಯಾಶಿವಾಯ ಜೌಡ್ಯಾ ಕರ್ನಾಟಕಕ್ಕೆ ಯೋಜನಾ ಐತೆ, ಬರೋಪೈಕಿ ಸರ್ವ ಎಂಪ್ಯಾನಲ್ಮೆಂಟ್ ಆಹೆ ಆಪಣ ಹಾ ಜಿ ಅಸೇಲ್. ಇದೆ ಕಸ ಆಹೆ ಎ ಪಿ ಎಲ್ಚ್ಯಾ ಲೋಕಾನ ಸುದ್ಧ ಫೆಸಿಲಿಟಿ ಐತೆ, ತನ್ನ 30% ಸಬ್ಸಿಡಿ ಐತೆ. ಹಾ ತೆವಡಿ ಪೈಸೆ ಮಿಳ್ತಾರ ಸ್ವತಃಜಿ ಪೈಸೆ 70% ತನ್ನ ಸಬ್ಸಿಡಿ ಐತೆ ಆಗ 30%. ಆದ್ದರಿಂದ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಬಡವರಿಗಾಗಿಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತರಂತೂ ಬಂದೇ ಬರ್ತಾರೆ, ಅವರು ಬರ್ತಾರೆ, ಯಾಕಂದ್ರೆ ಮಾಡೋರ ಯಾರು ಇಲ್ಲ ಅಂದಾಗ ಅವರು ಬರತ್ತಾರೆ. ಅವ್ರಿಗೆ ಫೆಸಿಲಿಟಿ, ಅವ್ರಿಗೆ ಆ ಪ್ರಕಾರ ಸ್ಪೆಷಲ್ ರೂಮ್ ಅದು ಇದು ಫೆಸಿಲಿಟಿ ಇಟ್ಟಾರ, ಅವರು ಆ ಫೆಸಿಲಿಟಿ ತಗೊಳ್ತಾರ. ತಮ್ಮಲ್ಲಿ ವಿನಂತಿ ಏನಂದ್ರೆ ಈ ಮಾಧ್ಯಮದವರಲ್ಲಿ ಈ ವಿಷಯ ಸಾಮಾನ್ಯ ಜನರಿಗೆ ಗೊತ್ತಾಯ್ತು ಅಂತಂದ್ರೆ ಮುಂದಾಗುವಂತ ಅನಾಹುತಗಳನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಅವ್ರು ಬೇಗ ಬಂದು ಕೆಲವೊಂದು ಪೇಷಂಟ್ ಹೆಂಗ್ ಮಾಡ್ತೀವಿ ಅಂತಂದ್ರ ಕೈಯಿಂದ ಇದೇನ್ ರಕ್ತದ ಪೈಪ್ ಇರ್ತದ ನರ ಇರ್ತದಲ್ಲ ಇದನ್ನ ತೆಗೆದು ನಾವು ಕುತ್ತಿಗಿಂದ ಮಿದುಳೊಳಗೆ ಜೋಡಿಸ್ತೀವಿ, ಆಮೇಲೆ ಏನು ಹಾಳಾಗಿದ್ದ ರಕ್ತದ ಪೈಪ್ ಬಂದ್ ಮಾಡಿಬಿಡ್ತೀವಿ. ಕೆಲವೊಂದು ಸರ್ತಿ ಏನ್ ಮಾಡ್ತೀವಿ ಅಂದ್ರೆ ಹೊರಗಿಂದ ಇಲ್ಲ ಕಿವಿ ಮುಂದೊಂದು ರಕ್ತದ ಪೈಪ್ ಇರ್ತದ ಇದನ್ನ ನಾವು ಒಳಗೆ ಜೋಡಿಸ್ಬಿಡ್ತೀವಿ. ಸೊ ಟೆಕ್ನಿಕಲ್ ಸಪೋರ್ಟ್ ಬಹಳ ಬೇಕಾಗ್ತದೆ, ಅದರ ಮಷಿನರೀಸ್. ಆ ಮಷಿನರೀಸು ಅಂದಾಜು ನಮ್ಮ ಆಪರೇಷನ್ ಇರೋದು 10 ಕೋಟಿದ ಮಷಿನ್ಸ್ ಅವ. ಆಮೇಲೆ ಅದ್ರ ಹಿಂದೆ ಒಳ್ಳೆ ಟೀಮ್ ಬೇಕಾಗ್ತದೆ, ಅಂದ್ರೆ ನಾವು ಬರೀ ಸರ್ಜನ್ ಅದನ್ನ ಆಗ್ತದೆ ಅಂತಿಲ್ಲ, ಸರ್ಜನ್ ಜೊತೆ ಒಳ್ಳೆ ಟೀಮ್ ಇತ್ತು ಆಮೇಲೆ ಒಳ್ಳೆ ಇಚ್ಛಾ ಇತ್ತು ಅಂತಂದ್ರೆ ಇಲ್ಲಿ ಯಾವ ಪೇಷಂಟ್ಸ್ ಬರ್ತಾರೆ, ಅಫೋರ್ಡೇಬಲ್ ಪೇಷಂಟ್ಸ್ ಬರ್ತಾರೆ, ಬಡವರು ಬರ್ತಾರೆ. ಸೊ ನಮ್ಮ ಹಾಸ್ಪಿಟಲ್ ಒಳಗೆ ಮೊದಲೇ ಮಾತ್ರ ನಾವು ದುಡ್ಡವರು ಬರಲಿ ದುಡ್ಡು ಇಲ್ದವರು ಬರಲಿ ಎಲ್ಲ ರೀತಿ ಟ್ರೀಟ್ಮೆಂಟ್ ನಾವು ಇಲ್ಲಿ ಕೊಡ್ಬೋದು. ಆಮೇಲೆ ಇಷ್ಟು ಫೈನಾನ್ಷಿಯಲ್ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ರು ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.